ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿ ಸಿ ಎಂ ಅಶ್ವಥನಾರಾಯಣ್ ಕೇಂದ್ರದ ಸೂಚನೆಗಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಲಾಕ್ಡೌನ್ ಸಾಕಷ್ಟು ಸಡಿಲಿಕೆ ಆಗಿದೆ ರೆಡ್ ಝೋನ್ ಅಂತ ಎಲ್ಲವನ್ನೂ ಪರಿಗಣನೆ ಮಾಡೋದು ಬೇಡ ಸೋಂಕಿತರಿರುವ ಝೋನ್ ಮಾತ್ರ ಕಂಟೈನ್ಮೆಂಟ್ ಝೋನ್ ಮಾಡಿ ಅಂತ ಕೇಂದ್ರಕ್ಕೆ ಮನವಿ ಮಾಡಿದ್ದೀವಿ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಎಲ್ಲ ಕಡೆ ವಿನಾಯಿತಿ ಕೊಡಿ ಅಂತ ಕೇಳಿದ್ದೀವಿ ಅಂತ ಹೇಳಿದರು ಇನ್ನು ಇದೇ ವೇಳೆ ಸಿ ಎಂ ಇಬ್ರಾಹಿಂ ಬಗ್ಗೆಯೂ ಖಾರವಾಗಿ ಪ್ರತಿಕ್ರಿಯಿಸಿದರು ಈಗಾಗಲೇ ಸಾಕಷ್ಟು ಆಗಿದೆ ಇನ್ನೂ ಭಾಳಷ್ಟು ಸಡಿಲಗೊಳಿಸಬೇಕು ಅನ್ನೋವಂಥ ಒಂದು ಚಿಂತನೆ ಇದೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೀವಿ ಈ ತಿಂಗಳು ಹದಿನೆಂಟರ ಮುಂಚೆ ನಮಗೆಲ್ಲ ಸೂಚನೆ ಸಿಗುವಂಥದ್ದಿದೆ ತದನಂತರ ಏನೆಲ್ಲ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಮಾಡಬೇಕಾ ಬೇಡ ಬೇಡವನ್ನೋಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ನಿಶ್ಚಯ ಮಾಡುತ್ತೆ ರೆಡ್ ಝೋನ್ ಅನ್ನೋಂಥದ್ದನ್ನ ಸಂಪೂರ್ಣ ಎಲ್ಲ ಭಾಗಕ್ಕೂ ವಿಸ್ತರಣೆ ಅಂತ ಅದನ್ನು ಒಂದೇ ಒಟ್ಟಾರೆ ಒಂದೇ ರೀತಿ ಕನ್ಸಿಡರ್ ಮಾಡೋದು ಬೇಡ ಎಲ್ಲಿ ಸೋಂಕಿತರು ಇರ್ತದೋ ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ಎಲ್ಲಿರುತ್ತೋ ಅಷ್ಟಕ್ಕೆ ಮಾತ್ರ ಈ ಚಟುವಟಿಕೆಗಳನ್ನ ರಿಸ್ಟ್ರಿಕ್ಷನ್ ಮಾಡೋದು ಕಡಿವಾಣ ಮಾಡುವಂಥದ್ದು ಆ ಭಾಗಕ್ಕೆ ಸೀಮಿತವಾಗಿರಬೇಕು ಎಲ್ಲ ಭಾಗಕ್ಕೂ ಅದು ವಿಸ್ತರಣೆ ಆಗಬಾರ್ದು ಆ ಮೂಲಕ ಸಾಕಷ್ಟು ಅಡೆತಡೆಗಳಾಗುವಂಥದ್ದಾಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಿ ಕಂಟೈನ್ಮೆಂಟ್ ಏರಿಯಾಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟಿ ಇರಲಿ ಇನ್ನಿತರ ಭಾಗದಲ್ಲಿ ಗ್ರೀನ್ ಎಲ್ಲೋ ಝೋನ್ ಥರನೇ ಚಟುವಟಿಕೆ ಮುಂದುವರಿಸಲು ಅವಕಾಶ ಆಗಲಿ ರಂಜಾನ್ ಹಬ್ಬ ಒಂದು ದೊಡ್ಡ ಹಬ್ಬ ಹಾಗಾಗಿ ಅವರ ಕೋರಿಕೆಯನ್ನು ಕೊಟ್ಟಿದ್ದಾರೆ ಆ ರೀತಿ ಏನೋ ಒಂದು ಆ ಜನರ ಬೇಡಿಕೆ ಅಂತ ಮಾಡಕ್ಕೆ ಹೋಗ್ತಾರೆ ವಿಚ ಅದು ಸೂಕ್ತವಾಗದಲ್ಲ ಅನ್ನೋಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ ಈಗಾಗಲೇ ಈ ವಿಚಾರದಲ್ಲಿ ನಿರ್ಣಯ ಆಗಿರುವಂಥದ್ದು ಇದು ಯಾವುದಕ್ಕೂ ಅವಕಾಶ ಇಲ್ಲ ಅನ್ನೋವಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ ಹಾಗಾಗಿ ಅವ್ರು ಮತ್ತೆ ಮತ್ತೆ ಮರಳಿ ಪ್ರಯತ್ನ ಮಾಡ್ತಿರುವಂಥದ್ದು ತಪ್ಪಾಗುತ್ತೆ ಅನ್ನೋವಂಥದ್ದು ಯಾಕೆಂದರೆ ಜವಾಬ್ದಾರಿತವಾಗಿರುವಂಥ ಸ್ಥಾನದಲ್ಲಿರುವಂಥವ್ರು ಇಂಥ ಪ್ರಯತ್ನವನ್ನು ಮಾಡುವಂಥದ್ದು ಸರಿ ಇಲ್ಲ ಕೇವಲ ಯಾವುದೋ ಒಂದು ಏನೋ ಮನವೊಲಿಸೋದು ಇಂಥದ್ದೇನೋ ಒಂದು ಪರಿಸ್ಥಿತಿಯಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು ಇಲ್ಲೆಲ್ಲ ಭಾವನಾತ್ಮಕವಾದಂಥ ವಿಚಾರಗಳನ್ನ ತರುವಂತದ್ನ ಮಾಡಕ್ ಹೋದ್ರೆ ಜವಾಬ್ದಾರಿತವಾದ ಸ್ಥಾನದಲ್ಲಿ ಸೂಕ್ತವಲ್ಲ ಈ ಸ್ಕೋರ್ ಮಾಡೋಕ್ಕೆ ಪೊಲಿಟಿಕಲ್ ಸ್ಕೋರ್ ಅಂತ ಏನು ಹೇಳ್ತೀರಲ್ಲ ಇದನ್ನ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಈ ಟೈಮ್ನಲ್ಲಿ ಸೂಕ್ತ ಅಲ್ಲ ಇವೆಲ್ಲ ಜನರ ಕಲ್ಯಾಣ ಜನರ ಹಿತವನ್ನು ಆರೋಗ್ಯವನ್ನ ಹಿತ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ಬೇಡಿಕೆಗಳನ್ನ ಮುಂದಿಡುವಂಥದ್ದು ಒಳ್ಳೆಯದು ಈಗಾಗಲೇ ಸಾಕಷ್ಟು ಸಡಿಲಗೊಳಿಸುವಂಥದ್ದು ಆಗಿದೆ ಇನ್ನೂ ಬಹಳಷ್ಟು ಸಡಿಲಗೊಳಿಸಬೇಕು ಅನ್ನೋ ಒಂದು ಚಿಂತನೆ ಇದೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೀವಿ ಈ ತಿಂಗಳು ಹದಿನೆಂಟರ ಮುಂಚೆ ನಮಗೆಲ್ಲ ಸೂಚನೆ ಸಿಗುವಂಥದ್ದಿದೆ ತದನಂತರ ಏನೆಲ್ಲ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಮಾಡಬೇಕಾ ಅನ್ನೋಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ನಿಶ್ಚಯ ಮಾಡಿದೆ ರೆಡ್ ಝೋನ್ ಅನ್ನೋಂಥದನ್ನ ಸಂಪೂರ್ಣ ಎಲ್ಲ ಭಾಗಕ್ಕೂ ವಿಸ್ತರಣೆ ಅಂತ ಅದನ್ನು ಒಂದೇ ಒಟ್ಟಾರೆ ಒಂದೇ ರೀತಿ ಕನ್ಸಿಡರ್ ಮಾಡೋದು ಬೇಡ ಎಲ್ಲಿ ಸೋಂಕಿತರು ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ಎಲ್ಲಿರುತ್ತೋ ಅಷ್ಟಕ್ಕೆ ಮಾತ್ರ ಈ ಚಟುವಟಿಕೆಗಳನ್ನ ರಿಸ್ಟ್ರಿಕ್ಷನ್ ಮಾಡೋದು ಕಡಿವಾಣ ಮಾಡೋವಂಥದ್ದು ಆ ಭಾಗಕ್ಕೆ ಸೀಮಿತವಾಗಿರಬೇಕು ಎಲ್ಲ ಭಾಗಕ್ಕೂ ಅದು ವಿಸ್ತರಣೆ ಆಗುವಂಥದ್ದು ಆಗಬಾರ್ದು ಆ ಮೂಲಕ ಸಾಕಷ್ಟು ಅಡೆತಡೆಗಳು ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಿ ಕಂಟೈನ್ಮೆಂಟ್ ಏರಿಯಾಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟಿ ಇರಲಿ ಇನ್ನಿತರ ಭಾಗದಲ್ಲಿ ಗ್ರೀನ್ ಝೋನ್ ಎಲ್ಲೋಸೊಂಥರೇ ಚಟುವಟಿಕೆ ಮುಂದುವರಿಸಲು ಅವಕಾಶ ಆಗಲಿ ರಂಜಾನ್ ಹಬ್ಬ ಒಂದು ದೊಡ್ಡ ಹಬ್ಬ ಹಾಗಾಗಿ ಅವರ ಕೋರಿಕೆಯನ್ನು ಕೊಟ್ಟಿದ್ದಾರೆ ಆ ರೀತಿ ಏನೋ ಒಂದು ಆ ಜನರ ಬೇಡಿಕೆ ಅಂತ ಮಾಡಕ್ಕೆ ಹೋಗ್ತಾರೆ ವಿಚ್ ವಿಚ ಅದು ಸೂಕ್ತವಾಗದಲ್ಲ ಅನ್ನೋಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ ಈಗಾಗಲೇ ಈ ವಿಚಾರದಲ್ಲಿ ನಿರ್ಣಯ ಆಗಿರುವಂಥದ್ದು ಇದು ಯಾವುದಕ್ಕೂ ಅವಕಾಶ ಇಲ್ಲ ಅನ್ನೋಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ ಹಾಗಾಗಿ ಅವ್ರು ಮತ್ತೆ ಮತ್ತೆ ಮರಳಿ ಪ್ರಯತ್ನ ಮಾಡ್ತಿರುವಂಥದ್ದು ತಪ್ಪಾಗುತ್ತೆ ಅನ್ನೋಂಥದ್ದು ಯಾಕೆಂದರೆ ಜವಾಬ್ದಾರಿತವಾಗಿರುವಂಥ ಸ್ಥಾನದಲ್ಲಿರುವಂಥವ್ರು ಇಂಥ ಪ್ರಯತ್ನವನ್ನು ಮಾಡೋವಂಥದ್ದು ಸರಿ ಇಲ್ಲ ಕೇವಲ ಯಾವುದೋ ಒಂದು ಏನೋ ಮನವೊಲಿಸೋದು ಇಂಥದ್ದು ಏನೋ ಒಂದು ಪರಿಸ್ಥಿತಿಯಲ್ಲಿ ಅಡ್ವಾಂಟೇಜ್ ತಗೊಳೋದು ಇಲ್ಲೆಲ್ಲ ಭಾವನಾತ್ಮಕವಾದಂಥ ವಿಚಾರಗಳನ್ನ ತರುವಂಥದನ್ನ ಮಾಡೋಕೆ ಹೋದ್ರೆ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರೋದು ಸೂಕ್ತವಲ್ಲ ಈ ಸ್ಕೋರ್ ಮಾಡೋಕ್ ಪೊಲಿಟಿಕಲ್ ಸ್ಕೋರ್ ಅಂತ ಏನು ಹೇಳ್ತಿರಲ್ಲ ಇದನ್ನ ಮಾಡಲಿಕ್ಕೆ ಹೋಗ್ತಿರ್ತಾರೆ ಇದು ಅವೆಲ್ಲ ಈ ಟೈಮ್ನಲ್ಲಿ ಸೂಕ್ತ ಅಲ್ಲ ಇವೆಲ್ಲ ಜನರ ಕಲ್ಯಾಣ ಜನರ ಹಿತವನ್ನು ಆರೋಗ್ಯವನ್ನು ಇತ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ಬೇಡಿಕೆಗಳನ್ನ ಮುಂದಿಡುವಂಥದ್ದು ಒಳ್ಳೆಯದು